ಎಲ್ಲರಿಗೂ ನಮಸ್ಕಾರ ಅದಿತಿ ಅಜಯ್ ರೆಸಿಪೀಸ್ಗೆ ಸುಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ವಾಂಗಿಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಂಡ್ಲೆಗೆ 4ರಿಂದ 5 ಸ್ಪೂನ್ ಎಣ್ಣೆ ಹಾಕೊಳ್ಳಬೇಕು ಎಣ್ಣೆ ಕಾದ ಮೇಲೆ ಅದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆ ಕಲರ್ ಚೇಂಜ್ ಆಗ್ತಿದ್ದಂಗೇನೆ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅರಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಇವಾಗ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಡ್ತಿದ್ದೀನಿ 2 ನಿಮಿಷ ಆಯ್ತು ತೆಗೆದು ನೋಡ್ತಾ ಇದ್ದೀನಿ ಈ ಬದನೆಕಾಯಿ ಎಣ್ಣೆಯಲ್ಲೇನೇ ಬೇಯಬೇಕು ಇನ್ನೊಂದು ಸ್ವಲ್ಪ ಬೇಯಬೇಕು ಸೋ ಹಾಗೆ ಮುಚ್ಚಿಡ್ತೀನಿ ಇನ್ನು 1 ನಿಮಿಷ ಮುಚ್ಚಿಡ್ತೀನಿ ಇದನ್ನ 1 ನಿಮಿಷ ಆಯ್ತು ಮತ್ತೆ ತೆಗೆದು ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಬೆಂದೋಗಿದೆ ವಾಂಗಿಬಾತ್ ಪೌಡರ್ ಹಾಕ್ತಾ ಇದ್ದೀನಿ ಇದು ಹೋಮ್ಮೇಡ್ ವಾಂಗಿಬಾತ್ ಪೌಡರ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಾಂಗಿಬಾತ್ ಪೌಡರ್ ಹೇಗೆ ಮಾಡೋದು ಅನ್ನೋ ಲಿಂಕ್ ಅನ್ನು ಹಾಕಿದ್ದೀನಿ ಮರಿದೆ ನೋಡಿ ಇನ್ನೊಂದು ಚೂರು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ನಿಮ್ಮ ಇಷ್ಟ ರುಚಿಗೆ ತಕ್ಕಷ್ಟು ಹಾಕೊಳ್ಳಬಹುದು ಈಗ ಇದಕ್ಕೆ ನಿಂಬೆಹಣ್ಣು ರಸ ಹಾಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣು ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೆ ಮತ್ತೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಇದಕ್ಕೆ ಹುಣಸೇಹಣ್ಣು ರಸನೂ ಹಾಕೊಳ್ತಾರೆ ಅದು ನಿಮ್ಮ ಇಷ್ಟ ನಿಂಬೆಹಣ್ಣು ರಸ ಬೇಕಾದರೂ ಹಾಕೋಬಹುದು ಇಲ್ಲಾಂದ್ರೆ ಹುಣಸೇಹಣ್ಣು ರಸ ಬೇಕಾದರೂ ಹಾಕೊಳ್ಳಬಹುದು ನಿಮ್ಮ ಇಷ್ಟ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ ಈಗ ಇದನ್ನ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳಬೇಕು ನಾನು ಇದರಲ್ಲಿ ಸ್ವಲ್ಪ ಗೊಜ್ಜು ಸೆಪರೇಟ್ ಆಗಿ ಎತ್ತಿಟ್ಕೊಳ್ತಾ ಇದೀನಿ ಏಕೆಂದರೆ ಇದು ಸ್ವಲ್ಪ ಜಾಸ್ತಿ ಮಾಡಿದೀನಿ ಅಂತ ಈಗ ಇದಕ್ಕೆ ಬಿಳಿಯನ್ನ ಸೇರಿಸ್ಕೊಳ್ತಾ ಇದೀನಿ ಅನ್ನ ಬಿಸಿ ಇದ್ರೆ ಆಗಲೇ ಕಲಸಕ್ಕೆ ಹೋಗಬಾರದು ಒಂದು 5 ನಿಮಿಷ ಇದನ್ನ ಆರಕ್ಕ ಬಿಟ್ಬಿಟ್ಟು ಆಮೇಲೆ ಕಲಸಬೇಕು ಬಿಸಿಯಲ್ಲೇ ಕಲಸಿಬಿಟ್ರೆ ಅದು ಒಂದ ತರ ಮಿಡ್ಡೆ ಮಿಡ್ಡೆ ತರ ಆಗೋಗುತ್ತೆ ವಾಂಗಿಬಾತ್ ಚಿತ್ರಾನ್ನ ಪುಳಿಯೋಗರೆ ಅಂತದಲ್ಲ ಸ್ವಲ್ಪ ಉದ್ರುದ್ರಾಗಿದ್ರೇನೆ ಚಂದ ಸೋ ಇವಾಗ ಇದನ್ನ ಒಂದು 5 ನಿಮಿಷ ಆರಕ್ಕೆ ಬಿಡ್ತಾ ಇದೀನಿ ನಾನು 5 ನಿಮಿಷ ಆಯ್ತು ಇದನ್ನ ಕಲಸ್ಕೊಳ್ತಾ ಇದೀನಿ ಈಗ ಇದನ್ನ ಪೂರ್ತಿಯಾಗಿ ಕಲಸ್ಕೊಂಡಿದ್ದೀನಿ ವಾಂಗಿಬಾತ್ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ